ಮನೆಗೆ ನೀವು ಎಷ್ಟು ಸರಿ ಹೋಗಿದ್ರಿ, ಸುಮಾರು ಸಲ ಹೋಗಿರ್ತೀರಾ, ಎಷ್ಟು ಸಲ ಹೋಗಿದ್ರಿ? ಅದರಲ್ಲೂ ವಿಶೇಷವಾಗಿ ನನ್ನ ಲೈಫಲ್ಲಿ ಮರೆಯದೇ ಇರೋವಂಥ ದಿನ ಆ ಥರದ್ದು ಸುಮಾರು ಇರ್ತಾವೆ ಸರ್? ಇಲ್ಲ, ಮರೆಯದಲ್ಲಾರ ದಿನ ಫಸ್ಟು ನನಗೆ ಅವ್ರ ಅಡುಗೆ ಕೇಳಿದ ದಿನ. ಹ್ಞೂ, ನನಗೆ ಪೋಟಿ ಸಾರು ಅಂತ ನನಗೆ ಅರ್ಥ ಆಯಿತು. ಮಾಲ್ರಿಗೆ ಇಷ್ಟ, ಬಾಳೆಣ್ಣವ್ರಿಗೂ ಇಷ್ಟ, ಇವರು ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಅವ್ರು ಕಾಡಿಂದ ಬಂದರು ಸರ್. ಕಾಡಿಂದ ಬಂದು ಇನ್ನೂ ಮನೆಗೆ ಒಂದು 30-33 ನಿಮಿಷ ಆಗಿಲ್ಲ. ಓಕೆ, ಆಮೇಲೆ ಅಲ್ಲೇ ಇದ್ವಿ, ಬಂದ್ವಿ. ನಾವು 108 ದಿನ ಹೋಟ್ಲಿಗೆ ಇಡ್ಲಿಕ್ಕೆ ಎಲ್ಲೂ ಹೋಗಿಲ್ಲ, ಅಲ್ಲೇ ಕಾಲ, ಅಲ್ಲೇ ಜೀವನ, ನಮ್ಮ ಮನೆ ಅಲ್ವಾ ಅದು. ಸೊ ಅಲ್ಲೇ ಇದ್ವಿ. ಬಂದರು ಯಜಮಾನರು, ಇನ್ನೂ 33 ನಿಮಿಷ ಆಗಿಲ್ಲ. ಚಂದ್ರು ತುಂಬ ಕಾಲಲ್ಲ ನೋಡ್ತಾ ಇದ್ದೆ, ಡೈಲಿ ಕಾಲ್ ಸಿಪ್ ಮಾಡ್ಕೊಂಬಂದ್ರು. ಓಕೆ, ಆ ಘಟನೆ ಇದೆಯಲ್ಲ, ಯಾರು ಸರ್ ನಾವು ಥರ? ಅವ್ರು ಕೇಳ್ತಾರೆ ಅಂದರೆ ಲಕ್ಷಾಂತರ ಜನ ಇದ್ದಾರೆ ಇವತ್ತು ಅಡುಗೆ ಮಾಡ್ಕೊಳಕ್ಕೆ, ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಏನು ಕೇಳಿದ್ರು ಮಾಡ್ಕೊಂಬಂದು ಪ್ರಾಣ ಕೊಡೋಕ್ಕೆ. ನಾವು ಅಪರಾಧ ಇಲ್ಲ, ನಾನು ಅವ್ರೆಲ್ಲಿ ನಮ್ಮನ್ನು ಮಾತಾಡ್ಸ್ಬಿಡ್ತಾರೋ, ನಾವು ಅವ್ರ ಹತ್ರ ನಾವು ಹೆಂಗೆ ಮಾತಾಡೋ ಭಯ ಇತ್ತು ನಮಗೆ. ನಾವಿನ್ನೂ ಚಿಕ್ಕ ಹುಡುಗರು. ಸೊ ನಮ್ಮ ಅವ್ರು ನೋಡೋಕ್ಕೆ ಇಷ್ಟು ಲಕ್ಷಾಂತರ ಜನ ಬರೋರು, ನಾವು ಅವ್ರು ನೋಡಿದ್ರೆ ಭಯ ಪಡ್ತಾ ಇದ್ವಿ. ಅಯ್ಯೋ, ಅವ್ರ ಹತ್ರ ಹೆಂಗಪ್ಪ ನಾವು ಮಾತಾಡೋದು ಅಂತ. ಸರ್, ಅದೆಲ್ಲ ನಮ್ಮ ಅನ್ಕೊಂಡಿದ್ದು ಅಷ್ಟೇ, ಅವ್ರಿಗೆ ಅದು ಇಲ್ಲೇ ಇರಲಿಲ್ಲ. ತನ ಆ ತನ ಊಟ ಮಾಡಿದ್ಮೇಲೆ ಬನ್ನಿ, ನನ್ನ ಪಕ್ಕದಲ್ಲಿ ಕುತ್ಕೊಂಡು ಊಟ. ಪ್ರತಿ ಸಲ ಊಟ ಮಾಡಿದಾಗ ಊಟ ಅಡುಗೆ ತೊಗೊಂಡೋದ್ರೆ ಪಕ್ಕದಲ್ಲಿ ಕುತ್ಕೊಂಡು ಊಟ ಮಾಡಲಿಲ್ಲ ಅಂದರೆ ಅವ್ರಿಗೆ ಬೇಸರ ಆಗುತ್ತೆ. ಸರ್, ಏನಕ್ಕೆ ಸರ್ ರೀಸನ್ ಏನದು? ಅವ್ರು ಕಲ್ತ್ಕೊಂಬಂದಿರೋ ದಾರಿ ಸರ್, ಆ ಅನ್ನಕ್ಕೆ ಬೆಲೆ ಕೊಡ್ತಾರೆ. ಅದಕ್ಕೆ ಸರ್ ಆ ಮನೆ ಅನ್ನಪೂರ್ಣೇಶ್ವರಿ ಮನೆ ಬಂದು, ಅವಾಗ ಇವಾಗ ಕಮ್ಮಿ, ಅವಾಗ ದಿನ 150-200 ಜನಕ್ಕೆ ಅಡುಗೆ ಆಗ್ತಿತ್ತು ಮನೆಯಲ್ಲಿ. ಮನೆಯಲ್ಲಿ ಆ ಕುಟುಂಬ, ಈ ಕುಟುಂಬ, ನಾವು. ಆಮೇಲೆ ನಮ್ಮ ಸಿನಿಮಾ, ಸಿನಿಮಾದಲ್ಲಿ ನಾವೊಂದು 80 ಜನ ಎಂಪ್ಲಾಯೀಸ್ ಇದ್ವಿ. ಟೆಕ್ನಿಷ್ ಆರ್ಟಿಸ್ಟ್ ಒಂದು 20 ಜನ ಇರ್ತಾ ಇದ್ರು, ಅಂದರೆ 50-60 ಜನ. ಸೊ ಜೂನಿಯರ್ಸ್ ಎಲ್ಲ ಬಿಟ್ಬಿಡಿ. ಸೊ ನಮ್ಮ ಮೇನ್ ಮೇನಲ್ಲಿ 150 ಜನ ಕೂಡ ತರಿಸೋ ಜಾಗದಲ್ಲಿ 250-300 ಜನ ಕೂಡ ತರಿಸೋ ನಮ್ಮ ಆಗಿನ ಕಾಲದಲ್ಲೇ. ಹೌದೌದು, ನಮ್ಮದು ಅನ್ನ ದಾಸೋಹ. ಅಲ್ಲಿ ಶೂಟಿಂಗ್ ಇದೆ ಅಂದರೆ ಎಕ್ಸ್ಟ್ರಾ ಊಟ. 50 ಜನ 100 ಜನ ಅಭಿಮಾನಿಗಳು, ಅವರು ಇವರು ಎಲ್ಲ ಊರಿಂದ ಅವರು ಇವರು ಬರ್ತಾರೆ. ಸೊ ಬರ್ತಾರೆ ಆ ಗೌರವಕ್ಕೆ ಅವ್ರ ಮನೇಲಿ. ಅದಕ್ಕೆ ದೇವರು ಇವತ್ತಿಷ್ಟು ಮಟ್ಟಕ್ಕೆ ಈ ಥರ ತೊಗೊಂಡೋಗಿ ನಮಗೂ ಆ ಒಂದು ಒಳ್ಳೆತನ ಕಲಿಸ್ಕೊಟ್ಟಿರೋದು ಅವ್ರು ತುಂಬ ಧನ್ಯವಾದ. ಸರಿ, ಈಗ ನೀವು ಕಂಡಂಗೆ ಪಾರ್ವತಮ್ಮನವ್ರ ಬಗ್ಗೆ ಸರ್. ಅಮ್ಮ ನೋಡಿ, ನಾನು ಒಂದು ಟೈಮಲ್ಲಿ ನನ್ನ ತಂಗಿ ಮದುವೆ ಇತ್ತು. ಸೊ ಆ ಟೈಮಲ್ಲಿ ನನಗೆ ಯಾವುದೋ ಒಂದು ಹಣ ಬರಬೇಕಾಯಿತು, ಬರೋಕ್ಕಾಗಿರಲಿಲ್ಲ. ಆವಾಗ ಅವರು ಏನು ಚಂದ್ರು ತಂಗಿ ಮದುವೆ ಅಂತ, ಹೌದಾ? ಆಮೇಲೆ ನಮ್ಮ ಮನೆಗೆ ರಾಘಣ್ಣ ಬಂದಿದ್ದರು, ಅಪ್ಪು ಬಂದಿದ್ದರು, ಎಲ್ಲರೂ ಬಂದಿದ್ದರು ಮದುವೆಗೆ. ಸರ್, 1 ಲಕ್ಷ ಕೇಳಿದ್ರೆ 1.5 ಲಕ್ಷ ಕೊಟ್ಟು. ಸರ್, ಈ ಥರ ನೀವು ಕಷ್ಟದಲ್ಲಿರೋ ವಿಷಯಗಳು ಅವ್ರಿಗೆ ಹೇಗೆ ಸರ್ ತಲುಪ್ತಿತ್ತು? ಅವನು ನಮ್ಮ ಮಕ್ಕ ನೋಡಿದ ತಕ್ಷಣ ಹೇಳ್ಬಿಡೋ. ಹಾಂ ಹಾಂ, ಏನು ಯಾಕೆ ಬಿಲ್ಲಾಗಿದೆ ಚಂದ್ರು? ಏನು ಮಾತಾಡ ಇಲ್ಲ, ಮದುವೆ ಮುಗಿಸಾಯ್ತು, ಅದು ಬರಬೇಕಾಗಿತ್ತು, ಮುಂದೆ ನಾವು ಮದುವೆ ಬಿಟ್ಟು. ನಾನು ಇದನ್ನು ಕೊಡ್ತೀನಿ ತಗೊಳ್ಳಿ, ನಾನು ಅದಕ್ಕೆ ಒಂದು ಕೊಡಿ ಈಗ, ಆಮೇಲೆ ಬೇಕಾಗಿತ್ತು. ತಗೊಳ್ಳ ಒಂದಲ್ಲ ಇತ್ತು ಸರ್, ಅದು ಶಿವಾನಂದ ಆಗಲಿ, ಆ ರಾಘಣ ಆಗಲಿ, ಅಪ್ಪು ಆಗಲಿ, ಪೂರ್ಣಿಮಕ್ಕ ಆಗಲಿ, ಲಕ್ಷ್ಮಕ್ಕ ಆಗಲಿ, ಅಶ್ವಿನಿ ಮೇಡಮ್ ಅವರಾಗಲಿ, ನಮ್ಮ ಮಂಗಳಕ್ಕ ಆಗಲಿ, ಗೀತಕ್ಕ ಆಗಲಿ, ನಮ್ಮೊಂದು ಮನೆ ಸರ್ ಅದಲ್ಲ. ನಮ್ಮನ್ನು ಯಾವತ್ತೂ ಆ ಥರ ನೋಡಿಲ್ಲ, ನೀವು ಬನ್ನಿರಿ ಹೋಗ್ರಿ, ಆ ಗೌರವನೂ ಇತ್ತು, ಪ್ರೀತಿ ಇತ್ತು, ವಿಶ್ವಾಸ ಇತ್ತು. ಅದು ನಾವು ಚಿರಾಯವಾಗಿ ಕೊಡ್ತೀವಿ ಸರ್, ಆತ್ಮದಲ್ಲಿ ನಮ್ಮ ನಾವನ್ನು ನಾವು ಅತ್ತೆ ಏನನ್ನ ಅಂದರೆ ನನ್ನ ತಂದೆ ತಾಯಿಗಿಂತ ಹೆಚ್ಚಿನ ಪ್ರೀತಿ, ವಿಶ್ವಾಸ, ಆ ಗೌರವ ಕೊಡೋದು ಆ ಮನೆಗೆ ಮಾತ್ರ. ಸರ್, ಈಗ ಅಣ್ಣವ್ರ ಜೊತೆನ ಜರ್ನಿ, ವರದಪ್ಪಣ್ಣವ್ರ ಜೊತೆ ಜರ್ನಿ, ಇದ್ರ ಮಧ್ಯೆ ಶಿವಣ್ಣ, ರಾಘಣ್ಣ, ಅಪ್ಪು ಸರು, ಪೂರ್ಣಿಮಾ ಅಕ್ಕ, ಅವರೆಲ್ಲರ ಬಗ್ಗೆ ಸರ್ ಒಂದು ಸ್ವಲ್ಪ ಆ ಟೈಮಲ್ಲಿ ಹೇಗಿತ್ತು ನಿಮ್ದು ಎಕ್ಸ್ಪೀರಿಯೆನ್ಸ್ ಎಲ್ಲ? ನೋಡಿ, ನಾನು ಒಂದ್ಸಲ ಏನಾಯಿತು, ಇದು ನಂಜುಂಡಿ ಕಲ್ಯಾಣ ಗಜಪತಿ ಗೌರವ ಮಂಗ ಶೂಟಿಂಗ್, ಅದು ಬಂದು ಸಾಗರದಲ್ಲಿ ಶೂಟಿಂಗ್, ಇದು ಜೋಗ್ ಫಾಲ್ಸಲ್ಲಿ ಶೂಟಿಂಗ್. ನಾನೇನು ಮಾಡಿದೆ, ನಾವು ಫಸ್ಟ್ ನನ್ನ ಇದಾಗಿ ಎಲ್ಲ ಫ್ಯಾಮಿಲೀಸ್ ಬಂದಿದ್ರು. ನಾನು ಆ ವರಾಂಡ ಅಂತ ಇರುತ್ತೆ ಒಂದು ದೊಡ್ಡ ಕಾಟೇಜಸ್ಸಲ್ಲಿ, ಒಂದು ವರಾಂಡ ಆಚೆ ಆಚೆ ಕಾಟೇಜಲ್ಲಿ ಸೋಫಾ ಮೇಲೆ ಮಲಗಿದ್ದೆ. ಮಂಗಳಕ್ಕವ್ರ ಮನೆಗೆ ಇವರೆಲ್ಲ ಊಟಕ್ಕೆ ಹೋಗಿದ್ರು, ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ಬಂದರು. ಬಂದು ನಾನು ಹೊರಗಡೆ ಮನಗಿದ್ದೆ, ಯಾರು ನಿಮ್ಮನ್ನು ಇಲ್ಲಿ ಮನಗ ಕೇಳಿದ್ದು ಬನ್ನಿ ಇಲ್ಲಿ. ಎಲ್ಲರ ಜೊತೆಯಲ್ಲಿ ನಾವು ಮನಗಿದ್ದೀವಿ ಸರ್, ಎಲ್ಲ ಗೌರವ ತೋರಿಸಿದ್ರೆ ಸರ್, ಆ ತಂಗಿ ಯಾರು ಮಾಡ್ತಾರೆ ಇವತ್ತು ಹೋಗಲಿ, ಚಂದ್ರು ಬಂದರೆ ಎಲ್ಲರೆ ಕಾಣಲೇ ಇಲ್ಲ, ನಮ್ಮ ಮನೆಯವ್ರ ಥರ ಮಾತಾಡಿಸ್ತಾರೆ. ಆ ತನಕ ಎಲ್ಲಿದೆ ಸರ್, ಆ ಮನೇಲಿ ಎಲ್ಲರೂ ಗೌರವ ಕೊಡ್ತಾರೆ ಸರ್. ಇವ್ರು ಹಂಗೆ, ಇವ್ರು ಇಲ್ಲಿ ಹಂಗೆ ಇಲ್ಲ. ಎಲ್ಲ ಶಿವಣ್ಣ ಆಗಲಿ, ನನಗೆ ಬೇಡ ನಿನ್ನೆಲ್ಲ, ನೀನು ತುಂಬ ಶ್ರಮಜೀವಿ, ನೀ ಹತ್ತಾರು ಹುಡುಗ ದೂರದರ್ಶನ ಕೆಲಸಕ್ಕೆ ಸೇರ್ಬಿಡ್ತೀನಿ, ಸೇರ್ಕೊಂಬಿಡು ಅಂತ ಸೇರಿಸಿದ್ರು. ಹೇಳಿ ಶಿವಣ್ಣವರು. ಓಕೆ, ನಾನು ಇಲ್ಲ ಬಾ, ಇಲ್ಲೇ ಇರ್ತೀನಿ ನಿಮ್ಮ ಜೊತೆ, ಇಲ್ಲೇ ಇರ್ತೀನಿ, ಏ ಬರ್ರಿ ಹೋಗ್ರಿ ಬನ್ನಿ, ನಾನು ಸೇರಿಸ್ತೀನಿ ಅದು.
ಅಲ್ಲ ಯಾಕೆ ಸರ್ ಆ ವಿಷಯ ಯಾಕೆ ಬಂತು ಅಂದ್ರೆ ಕೆಲಸಕ್ಕೆ ಸೇರಿಸುವಂತದ್ದು ಯಾರೋ ನನಗೆ ಒಂದ್ಸಲ ಕಾನ್ಫರ್ಮ್ ಮಾಡಿ ಹೇಳಿದ್ರು ದೂರದರ್ಶನ ಕೆಲಸ ಇದೆ ನಾನು ಶಿವಣ್ಣ ಅವ್ರು ಕೇಳಿದೆ ನೀವು ನಿಜ ಮೇಕಪ್ ಅಸ್ಟೆಂಟ್ಗೆಲ್ಲ ಕೆಲಸ ಇದೆ ಅಲ್ಲಿ ಸೇರ್ಕೊಬಿಡು ನಾನು ಹೇಳ್ತೀನಿ ಬೇಕಾದ್ರೆ ಅದು ನಾನು ನಿಮ್ ಬಿಟ್ಟು ಹೆಂಗ್ ಹೋಗೋದು ಇದು ಎಷ್ಟೇ ಸ್ವೀಲ್ ಆಗಿದ್ದು ಇದು ಬಂದು 89ರಲ್ಲೇನೆ ಹೌದು ನಾನು ಅದಾದ್ಮೇಲೆ ರಾಘಣ್ಣನ ಹತ್ರ ಅಸ್ಟೆಂಟಾಗಿ ವರ್ಕ್ ಮಾಡಿದೆ ಒಂದು ತ್ರೀ ಪಿಕ್ಚರ್ಸ್ ಚಿರಂಜೀವಿ ಸುಧಾಕರ್ ಗಂಜುಂಡಿ ಕಲ್ಯಾಣ ಗಜಪತಿ ಗೌರವ ಗಜಪತಿ ಗರ್ಭಭಂಗ ಆದಮೇಲೆ ನಮ್ಮ ಮಾಲಾಶ್ರೀಯವರು ಹಿಂಗೆ ಮಾರ್ಚ್ 14ನೇ ತಾರೀಕು ರಂಜಾನ್ಗೆ ಒಂದು ಹುಡುಗಿ ಹೊರತಾಗ ಬರ್ತಾರೆ ಮುಸ್ಲಿಂ ನೂರಿ ಅಂತ ಒಂದು ಹುಡುಗಿ ಕೆಲಸ ಮಾಡ್ತಾ ಇದ್ರು ನನಗೆ ಒಂದು 3 ದಿನ ನನ್ನ ಜೊತೆಗೆ ಬನ್ನಿ ಅಂತ ಮಾಲಾಶ್ರೀಯವ್ರು ಕರೆದ್ರು ಹೋದೆ ಹೋದೆ ಶೂಟಿಂಗ್ ಎಲ್ಲ ಆಯಿತು ಅವಾಗ ಪ್ರತಾಪ್ ಪಿಕ್ಚರ್ ಶೂಟಿಂಗು ಓಕೆ ಸೊ ಏಪ್ರಿಲ್ 2ನೇ ತಾರೀಕು ಕಲ್ಯಾಣ ಮಂಟಪ ಫಸ್ಟ್ ಪಿಕ್ಚರ್ ಶೂಟಿಂಗ್ ಅವಾಗ ಚೆನ್ನೈ ಬೆಂಗಳೂರು ಅಲ್ಲೂ ಇಲ್ಲೂ ಸ್ಟೇ ಆಗ್ತಿದ್ರು ಅಲ್ಲೂ ಬರ್ತಾ ಇದ್ರು ಇಲ್ಲೂ ಅದಾದ್ಮೇಲಿಂದ 90 ಆದ್ಮೇಲೆ ಎಲ್ಲ ಇಲ್ಲೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮನೆ ಮನೆ ಆಗಲಿ ಎಲ್ಲ ಇಲ್ಲೇ ಆಯಿತು ಸೊ ನನಗೆ ರಾಘಣ್ಣ ಬಂದರು ಅಣ್ಣ ಹಿಂಗೆ ಏನೋ ಮಾಲಾಶ್ರೀವ್ರು ಇಲ್ಲೇ ನನ್ನ ಜೊತೆ ಇರಿ ಅಂತ ಕೇಳ್ತಾರೆ ಇಲ್ಲ ಕಣ ನನಗೂ ಅಪ್ರೋಚ್ ಮಾಡಿದ್ರು ಒಂದು ಕೆಲಸ ಮಾಡು ಹೋಗು ಅಂತಂದು ಅದೇ ದೊಡ್ಡ ಮನೆಯವರು ನಿಮಗೆ ಬಿಟ್ಕೊಟ್ರಿ ಮನೆ ಬಿಟ್ಕೊಟ್ರಿ ನನಗೆ ಬಿಡೋಕೆ ಇಷ್ಟ ಇಲ್ಲ ನೀವು ಹೋಗ್ರಿ ನಾನು ಇದ್ದೀನಿ ಅಂತ ಹೇಳಿ ರಾಘಣ್ಣ ಹೇಳಿದ್ರು ಆಯ್ತು ಹೋಗ್ತೀನಿ ಬಸ್ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಬಂದೆ ಒಂದು 86 ಪಿಕ್ಚರ್ ಕೆಲಸ ಮಾಡಿದೆ ಆ ಮದ್ದಿಗಳಲ್ಲೂ ನಮ್ಮ ಅವರ ಒಡನಾಟ ಅವ್ರು ಯಾವಾಗೆಲ್ಲ ಫೋನ್ ಮಾಡಿದ್ರೆ ಐಟಮ್ ತೊಗೊಂಡೋಗ್ಕೊಡೋದು ಶೂಟಿಂಗ್ಗಳು ಜೀವನ ಚೈತ್ರ ಅದು ಇದು ಎಲ್ಲ ಆಗ್ತಿತ್ತಲ್ಲ ಆ ಟೈಮಲ್ಲಿ ಆಕಸ್ಮಿಕ ಸೊ ಶಬ್ದವೇದಿ ಇದೆಲ್ಲ ಅದೇ ಫೋನ್ 50 ಕೆಜಿ 30 ಕೆಜಿ ಮಟನ್ ಬೇಕು ಚಿಕನ್ ಬೇಕು ಅಂತ ಚೆನ್ನ ಅವರು ಮ್ಯಾನೇಜರು ಆಮೇಲೆ ಪ್ರೊಡಕ್ಷನ್ ಬಾಯ್ಸ್ ಎಲ್ಲ ಇದ್ದರು ಅವರೆಲ್ಲ ರಾಮಣ್ಣ ಗಿಮಣ್ಣ ಶಿವು ಎಲ್ಲ ಇದ್ದರು ಅವಾಗೆಲ್ಲ ಹೇಳ್ತಾ ಇದ್ರು ಅದನ್ನೆಲ್ಲ ಸೇವ್ ಮಾಡ್ಕೊಳಕ್ಕೆ ಕೊಡ್ತಾ ಇದ್ದೆ ಅವಾಗ ಅಪ್ಪಾಜಿ ಫೋನ್ ಮಾಡೋದು ಅವಾಗ ಲ್ಯಾಂಡ್ ಲೈನ್ ಈ ಮಧ್ಯದಲ್ಲಿ ಏನಾಗೋಯ್ತು ನಮ್ಮ ಅಂಬರೀಷ್ ಅಣ್ಣ ಸೊ ಯಾರೋ ಒಂದು ಪಿಕ್ಚರ್ಗೆ ರಾಕ್ ಲೈನ್ ಪಿಕ್ಚರ್ ಕೊಟ್ಟಿದ್ದರು ಅದೇ ತಾಯಿ ಕೊಟ್ಟ ಸೀರೆ ಆ ಪಿಕ್ಚರ್ಗೆ ನಾನೊಂದು 10 ಕೆಜಿ ಕೈಮಾ ಸಾರು ಕಳಿಸಿದ್ದೆ ಓಕೆ ಆ ಕೈಮಾ ತಿಂದ್ಬಿಟ್ಟು ಅವರಿಂದ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದೆ ವಾವ್ ಸೂಪರ್ ಅಂಬರೀಷ್ ಅಣ್ಣನಿಂದ ಕೋಟಿನೇ ಮಾಡಿರ್ಬೋದು ಅಂತ ಹೇಳ್ತೀನಿ ದುಡಿದು ರಾತ್ರಿಗಳ ನಿದ್ದೆನೇ ಇಲ್ಲ ಅಯ್ಯಪ್ಪನಿಗೊಂದು ನಾಡಿಗಳು ಇಡ್ತಾ ಇದ್ದೆ ಅಯ್ಯಪ್ಪನಿಗೊಂದ ಕೈಮಾ ಸಾರು ಇಡ್ತಾ ಇದ್ದೆ ಅದೆಲ್ಲ ಒಂದು 96-98ವರೆಗೂ ತುಂಬ ಚೆನ್ನಾಗಿ ನಡ್ಕೊಂಬಂತು ಅದಾದ್ಮೇಲಿಂದ ಅವರು ರಾಜಕೀಯಕ್ಕೆ ಹೋದ್ರು ಹಂಗೆ ಆಯ್ತು ಹಿಂಗಾಯ್ತು ಎಲ್ಲೇ ಸಿಕ್ಕಿದ್ರು ಪ್ರೀತಿಯಿಂದ ಮಾತಾಡ್ಸೋರು 15 ದಿನನೋ 1 ತಿಂಗಳೋ 2 ತಿಂಗಳಿಗೆ ಒಂದ್ಸಲ ಹೇಳೋರು ಅವ್ರ ಮನೆಗೆ ಹೋಗಿ ಜಾಗ ಮನೆಗೆ ಊಟ ಕಳಿಸಿ ಅವ್ರ ಮನೆಗೆ ಕಳಿಸಿ ಇವ್ರ ಮನೆಗೆ ಕಳಿಸಿ ಅಂತ ಹೇಳೋರು ತೊಗೊಳಕ್ಕೆ ಕೊಡ್ತಾ ಇದ್ದೆ ಅವ್ರು ಆದ್ಮೇಲಿಂದ ನನಗೆ ಅಂಬರೀಷ್ ಅಣ್ಣ ಸ್ವಲ್ಪ ತುಂಬ ಡೀಪ್ ಆದರು ಅವರಿಂದ ತುಂಬ ಚೆನ್ನಾಗಿ ಸಂಪಾದನೆ ಮಾಡಿದೆ ಹೆಸರು ಮಾಡಿದೆ ಎಲ್ಲ ಮಾಡಿ ಇವತ್ತವರೆಗೂ ನನ್ನ ಬಾಸ್ ಪುನೀತ್ ರಾಜ್ಕುಮಾರ್ ಅವರ ನೆನಪುಗಳು ನಮ್ಮನ್ನು ಕಾಡ್ತಾ ಇರ್ತವೆ